ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗುರು ಕಿರಣ್ ಕಿಚ್ಚ. ಫ್ರೆಂಡ್ಸ್, ಈಗ ಸ್ಟಾರ್ಟಿಂಗ್ ಒಂದು ವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಆ ವೀಡಿಯೋನ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಕಂಪ್ಲೀಟಾಗಿ ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದಾಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಕ್ಯಾಪ್ಕಟ್ ಅಂತ ಒಂದು ಅಪ್ಲಿಕೇಶನ್ ಬೇಕು. ಇದು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇಲ್ಲ ಫ್ರೆಂಡ್ಸ್. ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನ್ಯೂ ಪ್ರೊಜೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ನಿಮ್ದು ಯಾವುದಾದ್ರೂ ಚೆನ್ನಾಗಿರೋದು 36 ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋ ಆ್ಯಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಕೆಳಗಡೆ ಇರೋ ಆಪ್ಷನ್ಸ್ಗಳನ್ನ ಹಾಗೆ ಲೆಫ್ಟ್ಗೆ ಸ್ವೈಪ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋ 9.16 ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಫಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಥರ ಎರಡೂ ಬೆರಳಿಂದ ಫೋಟೋನ ಝೂಮ್ ಮಾಡಿ ಫ್ರೇಮಲ್ಲಿ ಫುಲ್ ಕಾಣೋ ಥರ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದೇ ಥರ ಎಲ್ಲ ಫೋಟೋಗಳನ್ನು ಎರಡೂ ಬೆರಳಿಂದ ಝೂಮ್ ಮಾಡಿ ಫ್ರೇಮಲ್ಲಿ ಫುಲ್ ಕಾಣೋ ಥರ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಫೋಟೋಗಳನ್ನು. ಫ್ರೆಂಡ್ಸ್, ಆಮೇಲೆ ಸಿಂಪ್ಲಿ ರೈಟ್ಗೆ ಸ್ವೈಪ್ ಮಾಡ್ತಾ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೀವು ವಿಡಿಯೋಗೆ ಮ್ಯೂಸಿಕ್ನ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಮ್ಯೂಸಿಕ್ ಲಿಂಕ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಹಾಗೆ ಸ್ವಲ್ಪ ಲೆಫ್ಟ್ಗೆ ಸ್ವೈಪ್ ಮಾಡಿ ಫಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿಕೊಂಡು ಫಸ್ಟ್ ಒಂದು ಆಡಿಯೋ ವೇವ್ ಲೆಂತ್ ಸಿಗುತ್ತಲ್ಲ ಫ್ರೆಂಡ್ಸ್, ಈ ವೇವ್ ಲೆಂತ್ ಫಸ್ಟ್ ಒಂದು ಆಡಿಯೋ ವೇವ್ ಲೆಂತ್ ಹತ್ರ ಅದನ್ನು ಸ್ಟಾಪ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಈ ಥರ ಎರಡೂ ಬೆರಳಿಂದ ಆಡಿಯೋ ವೇವ್ ಲೆಂತ್ಗಳು ಕ್ಲಿಯರಾಗಿ ಕಾಣಿಸೋ ಥರ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಎರಡು ಬೆರಳಿಂದ. ಫ್ರೆಂಡ್ಸ್, ಆಮೇಲೆ ಈ ಥರ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ವೇವ್ ಲೆಂತ್ ಸಿಗುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ಆ ವೈಟ್ ಲೈನ್ನ ಇಟ್ಬಿಟ್ಟು ಆಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ರೈಟ್ ಸೈಡ್ ಫೋಟೋನ ಡಿಲೀಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆ ಮತ್ತೆ ಲೆಫ್ಟ್ಗೆ ಸ್ವೈಪ್ ಮಾಡಿ ಮತ್ತೆ ಇನ್ನೊಂದು ವೇವ್ ಲೆಂತ್ ಸಿಗುತ್ತೆ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ವೈಟ್ ಲೈನ್ನ ಇಟ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಫೋಟೋನ ಡಿಲೀಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಇದೇ ಥರ ಎಲ್ಲ ಫೋಟೋಗಳನ್ನು ವೇವ್ ಲೆಂತ್ ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ವೈಟ್ ಲೈನ್ನ ಇಟ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಇದೇ ಥರ ಎಲ್ಲ ಫೋಟೋಸ್ಗಳಿಗೂ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ರೈಟ್ ಸೈಡ್ಗೆ ಸ್ವೈಪ್ ಮಾಡ್ತಾ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾವೀಗ ಈ ಫೋಟೋಗಳಿಗೆ ಆ್ಯನಿಮೇಷನ್ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತಾ ಇರೋ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ ನೋಡ್ಬೋದು ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಿದೆ ಫ್ರೆಂಡ್ಸ್. ಇವಾಗ ಸಿಂಪ್ಲಿ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಟರ್ಬೋ ವಿ ಪಿ ಎನ್ ಅಂತ, ಆ ಆ್ಯಪ್ದು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಿರೋ ಟ್ಯಾಪ್ ಟು ಕನೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಕನೆಕ್ಟ್ ಮಾಡ್ತಕ್ಕ ವೆಯ್ಟ್ ಮಾಡಿ, ಆಮೇಲೆ ಕನೆಕ್ಟೆಡ್ ಅಂತ ಬಂದಮೇಲೆ ಮತ್ತೆ ಸಿಂಪ್ಲಿ ಬ್ಯಾಕ್ ಬಂದು ನೀವು ಎಡಿಟಿಂಗ್ ಮಾಡ್ತಾ ಇದ್ದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು ಇವಾಗ ಇಲ್ಲಿ ಇನ್ ಔಟ್ ಕಾಂಬೋ ಅಂತ ಬಂದಿದೆ, ಕಾಂಬೋ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಆ್ಯನಿಮೇಷನ್ಗಳು ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ರೈಟಿಗೆ ಸ್ವೈಪ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋ ಬೈಸೆಕ್ಟ್ 2 ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಪ್ರೊಜೆಕ್ಟ್ನ ಈ ಥರ ಎರಡೂ ಬೆರಳಿಂದ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ. ಫ್ರೆಂಡ್ಸ್, ಆಮೇಲೆ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಇನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಮತ್ತೆ ಇನ್ ಆ್ಯನಿಮೇಷನ್ಸ್ಗಳು ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟ ಆಗಿದ್ದು ಒಂದು ಆ್ಯನಿಮೇಷನ್ನ ಈ ಫೋಟೋಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಇನ್ನೊಂದು ಯಾವುದಾದ್ರೂ ಬೇರೆ ಆ್ಯನಿಮೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದೇ ಥರ ಎಲ್ಲ ಫೋಟೋಗಳ ಮೇಲೂ ಕ್ಲಿಕ್ ಮಾಡಿ ಎಲ್ಲ ಫೋಟೋಸ್ಗಳಿಗೂ ಡಿಫ್ರೆಂಟ್ ಆ್ಯನಿಮೇಷನ್ಗಳನ್ನ ಹಾಕ್ತಾ ಹೋಗಿ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಲಾಸ್ಟಲ್ಲಿ ಇವಾಗ ಆ್ಯಪ್ದು ಕ್ಯಾಪ್ಕಟ್ ಅನ್ನೋದು ವಾಟರ್ ಮಾರ್ಕ್ ಬಂದುಬಿಡುತ್ತೆ ಫ್ರೆಂಡ್ಸ್. ಆ ವಾಟರ್ ಮಾರ್ಕ್ ಬೇಡ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಾಟರ್ ಮಾರ್ಕು ಡಿಲೀಟ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋ ಡೌನ್ಲೋಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ವೀಡಿಯೋ ಹೇಗೆ ಬಂದಿದೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ, ನೀವು ಕೂಡ ಮಾಡ್ಬೋದು, ತುಂಬ ಈಸಿಯಾಗಿದೆ, ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.